ಊರೊಳಗಿರ್ದಡೆ ಉಪಾಧಿಕನೆಂಬರು, ಅಡವಿ ಒಳಗಿರ್ದಡೆ ಮೃಗನೆಂಬರು, ಹೆಣ್ಣ ಬಿಟ್ಟರೆ ನಪುಂಸಕನೆಂಬರು, ಹೊನ್ನ ಬಿಟ್ಟರೆ ದರಿದ್ರನೆಂಬರು, ಮಣ್ಣ ಬಿಟ್ಟರೆ ಪೂರ್ವ ಕರ್ಮಿ ಎಂಬರು, ಮಾತನಾಡಿದರೆ ಜ್ಞಾನಿಗೆ ಕೈಯ ಮಾತೆಂಬರು, ಮಾತನಾಡದಿದ್ದರೆ ಮೂಕನೆಂಬರು, ಸಮತೆಯ ನುಡಿದರೆ ಅಂಜುವೆನೆಂಬರು. ಇದು ಕಾರಣ ಕೂಡಲ ಚೆನ್ನ ಸಂಗಮ ದೇವ ನಿಮ್ಮ ಶರಣ ಲೋಕದಿಚ್ಛೆ ನುಡಿಯ ಲೋಕದಿಚ್ಛೆ ನಡೆಯ. ಬಸವ ತಂದೆಯನ್ನು ಸ್ಮರಿಸಿ ಶಿವಮೊಗ್ಗದ ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟಿನ ಆಶ್ರಯದಲ್ಲಿ ನಡೀತಿರ್ತಕ್ಕಂತಹ ಲಿಂಗೈಕ್ಯ ಶ್ರೀ ವೈ ಎಚ್ ವೀರಣ್ಣನವರ ಸ್ಮರಣಾರ್ಥವಾಗಿ ನಡೆದಿರ್ತಕ್ಕಂಥ ಈ ಶರಣ ಸಂಪದದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಟಿ ಎಚ್ ಗಂಗಾಧರ್ ಅವರಲ್ಲಿ ಹಾಗೂ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ಮಾನ್ಯ ಉಪಕುಲಪತಿಗಳವರಲ್ಲಿ ಮಂಜುನಾಥ್ ಭಂಡಾರಿ, ಟಿ ಎಂ ಶ್ರೀನಿವಾಸ್, ಎನ್ ರಮೇಶ್, ಷಡಕ್ಷರಯ್ಯ, ಶಾಂತವೀರ ನಾಯಕ ಹಾಗೂ ಮಂಜಪ್ಪ, ಬಸಪ್ಪಗೌಡ, ಸೋಮಶೇಖರಪ್ಪನವರಲ್ಲಿ, ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿರ್ತಕ್ಕಂಥ ವೈ ಎಚ್ ನಾಗರಾಜ್ ಅವರಲ್ಲಿ ಹಾಗೂ ಎಲ್ಲ ಕಾರ್ಯಕ್ರಮನ ಚೆನ್ನಾಗಿ ನಡೆಸಿರ್ತಕ್ಕಂಥ ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಲ್ಲಿ, ವೇದಿಕೆ ಮೇಲೆ ಉಪಸ್ಥಿತರಿರುವ ಆತ್ಮೀಯ ಸ್ನೇಹಿತರಲ್ಲಿ ಹಾಗೂ ಭಟ್ಕಳ, ಕುಂದಾಪುರ, ಕಡೂರು, ಬೀರೂರು ಎಲ್ಲ ಕಡೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳು. ಇದೊಂದು ಅಪರೂಪವಾದಂತಹ ಕಾರ್ಯಕ್ರಮ. ನಾನು ಷಡಕ್ಷರೇನವರು ಬಹಳ ದಿವಸದಿಂದ ನನ್ನನ್ನು ಇಲ್ಲಿಗೆ ಕರೆಸಬೇಕು ಅಂತ ನಾಲ್ಕೈದು ಸಲ ಬೇಡಿಕೆ ಇಟ್ಟರು. ಬರಬಾರ್ದು ಅಂತಲ್ಲ, ದೇವರು ನಮಗೇನಾದರೂ ಕೊಟ್ಟಿದ್ರೆ ಈ ಜಗತ್ತಿನಲ್ಲಿ ಸಮಯ ಅನ್ನೋದು ಒಂದು ಮಾತ್ರ ಕೊಟ್ಟಿದ್ದಾನೆ, ಅದನ್ನು ಬಿಟ್ಟು ಇನ್ನೇನು ಕೊಟ್ಟಿಲ್ಲ ನಮಗೆ. ಇನ್ನೆಲ್ಲವೂ ಸುಳ್ಳು. ಅದೊಂದೇ ಸಮಯ ಅನ್ನೋದೊಂದು ಕೊಟ್ಟಿದ್ದಾನೆ, ಆ ಸಮಯ ನಮಗೆ ಸಾಕಾಗ್ತಾ ಇಲ್ಲ. ಹಾಗಾಗಿ ನಾನು ಮೊನ್ನೆ ಈ ಕಾರ್ಯಕ್ರಮಕ್ಕೆ ಬರಬೇಕಾದರೂ ನಮ್ಮ ರಮೇಶ್ ಅವರು ಕಲ್ಯಾಣದಲ್ಲಿ ಇರುವಾಗಲೇ ಇದನ್ನು ಫಿಕ್ಸ್ ಮಾಡಿದ್ದೆ ಈ ಕಾರ್ಯಕ್ರಮ. ನಾನು ಮೊನ್ನೆ ಓಮನ್ ದೇಶಕ್ಕೆ ಹೋಗಿ ಬಂದೊಂದು ವಾರದ ನಂತರ ಪುನಃ ನಿನ್ನೆ ಕಾರ್ಯಕ್ರಮ, ನಿನ್ನೆ ಒಂದೇ ದಿನ ರೆಸ್ಟು, ಇವತ್ತು ಮಾತ್ರ ಪುನಃ ಇಲ್ಲಿಗೆ ಬಂದಿದ್ದೇನೆ. ಅದಕ್ಕೆ ನಾನು ತಮಾಷೆಗೆ ಹೇಳ್ತಾ ಇರ್ತೇನೆ, ಮಾತಾಡೋರ ಮುಂದೆ ಮೈಕ್ ಕೊಡಬಾರ್ದು, ಎಮ್ಮೆಯನ್ನ ನೀರಿನಲ್ಲಿ ಬಿಡಬಾರ್ದು, ಹೆಣ್ಣು ಮಕ್ಕಳನ್ನ ಸೀರೆ ಅಂಗಡಿಯಲ್ಲಿ ಬಿಡಬಾರ್ದು ಅಂತ. ಪಾಟೀಲ್ ಪುಟ್ಟಪ್ಪನವರು ಹೇಳ್ತಾ ಇರ್ತಾರೆ, ಈ ಸಮಾಜದಲ್ಲಿ ಉಚಿತವಾಗಿ ದೊರೆಯುವುದೇನಾದರೂ ಇದ್ದರೆ ಸ್ವಾಮಿಗಳ ಆಶೀರ್ವಚನ ಅಂತ. ಹಾಗಾಗಿ ನಾನು ಈ ನೆಲೆಗಟ್ಟಿನ ಮೇಲೆ ಮಾತನಾಡೋದು ಕಾರಣ ಏನು ಅಂತಂದರೆ, ಶಿವಮೊಗ್ಗದಲ್ಲಿ ಮಾತನಾಡಲಿಕ್ಕೆ ಕಾರಣ ಇರೋದು ಈ ಶಿವಮೊಗ್ಗ ಬಹಳ ದೊಡ್ಡ ಸಮತಾವಾದದ ಗೋಪಾಲಗೌಡ ಶಾಂತವೀರಿಯವರ ಹಾಗೂ ಅನೇಕ ಜನರ ವ್ಯವಸ್ಥೆ ಒಳಗಡೆ ಇಲ್ಲಿ ಚಿಂತನೆ ಪ್ರಾರಂಭವಾಗಿರ್ತಕ್ಕಂಥ ನೆಲೆ ಇದು. ಲೋಹಿಯ ಚಿಂತನೆಯೂ ಸಹ ಈ ನೆಲದಲ್ಲಿ ಪ್ರಾರಂಭ ಬಂದಿದೆ ಅನ್ನತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಇವತ್ತಿನ ಪ್ರವಚನ ಅಥವಾ ಭಾಷಣ ಇಲ್ಲ, ಸುಮ್ಮನೆ ವೇದಿಕೆ ಮೇಲೆ ಒಂದು ಚಿಂತನೆ ಅಷ್ಟೇ ಈ ವೇದಿಕೆ. ಕಾರಣ ಅದು ಪ್ರವಚನ ಮಾಡುವ ವೇದಿಕೆಯೇ ಬೇರೆ, ಒಂದು ಸಬ್ಜೆಕ್ಟ್ ಇಟ್ಟು ಮಾತನಾಡುವ ವೇದಿಕೆಯೇ ಬೇರೆ. ಇದು ಸುಮ್ಮನೆ ಪೂರ್ಟ್ ಸಾಲಿಡ್ ಇರತಕ್ಕಂಥ ಒಂದು ಭಾಷಣದ ವೇದಿಕೆ ಇದು. ಎಲ್ಲ ಹಣ್ಣುಗಳನ್ನು ಸೇರಿಸಿ ಐಸ್ ಕ್ರೀಮ್ ತಿನ್ನುವಂಥ ಒಂದು ವೇದಿಕೆ ಇದು ಅಷ್ಟೇ. ಹಾಗಾಗಿ ಇಲ್ಲಿ ನಾವು ತಾವೆಲ್ಲರೂ ನಿರೀಕ್ಷಣೆಯಲ್ಲಿ ಕೂತಿರೋದು ಬಹಳ ಆಸಕ್ತಿಯಿಂದ ಕೂತಿದ್ದೀರಿ. ಸಂದರ್ಭ ಇದೆ, ಒಂದು ತಿಂಗಳ ಕಾಲ ಇಲ್ಲಿ ಮಾತನಾಡ್ತೇನೆ. ಧಾರ್ಮಿಕವಾಗಿ ಮಾತನಾಡೋದಿಲ್ಲ, ಸಾಮಾಜಿಕವಾಗಿ ಮನುಷ್ಯರಿಗೆ ಏನು ಬೇಕು ಅನ್ನತಕ್ಕಂಥದ್ದನ್ನು ಕುರಿತು ಚಿಂತನೆ ಮಾಡುವಂಥ ವೇದಿಕೆ ಪರಿವರ್ತಿಸುತ್ತದೆ ಈ ಕಾಲದಲ್ಲಿ. ನಾನು ಎಲ್ಲೇ ಹೋದರೂ ನನ್ನ ಮುಖ್ಯ ಆದ್ಯತೆ ಮೈಕ್ ಚೆನ್ನಾಗಿರಬೇಕು ಅನ್ನೋದು ನಂದು. ಯಾಕೆಂದರೆ ಮೈಕ್ ಚೆನ್ನಾಗಿತ್ತು ಕಂಠದ ವಿಚಾರಧಾರೆಗಳನ್ನು ಹೊರಹೊಮ್ಮಿಸಲಿಕ್ಕೆ ಸಾಧ್ಯ. ನಾನಿಂದು ಮೀಡಿಯಾಕ್ಕೆ ಬಂದವನಲ್ಲ, ಟಿ ವಿ ಮುಂದೆ ಬಂದವನಲ್ಲ. ಕಾರಣ ಈ ದೇಶದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ
ಸುಳ್ಳಾದಾಗ ದೇವರ ಕಣ್ಣಿಗೆ ಬಟ್ಟೆ ಕಟ್ಟು ದೇವರು ಸುಳ್ಳಾದಾಗ ಮಾಧ್ಯಮಾಂಗ ನ್ಯಾಯ ಕೊಡುವಂಥ ದಿನಮಾನ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಮಾಧ್ಯಮವೂ ಸಹ ವ್ಯಾಪಾರಸ್ಥರ ಕಡೆಗೆ ನಿಂತಾಗ ನಾನು ದೂರ ನಿಂತು ಅದರ ಕಡೆಯಿಂದ ದೂರ ಇದ್ದೆ. ನಾನು ಈ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸುಳ್ಳಾದಾಗ ದೇವರ ಕಣ್ಣಿಗೆಯೂ ಬಟ್ಟೆ ಕಟ್ಟಿಕೊಂಡು ನ್ಯಾಯ ಕೊಡದೇ ಇದ್ದಾಗ ಮಾಧ್ಯಮ ಅನ್ನತಕ್ಕಂಥದ್ದು ನ್ಯಾಯ ಕೊಡ್ತದೆ ಅನ್ನೋದು ನಮ್ಮ ನ್ಯಾಯ ಇತ್ತು. ಆದರೆ ಆ ಮಾಧ್ಯಮ ಅನ್ನೋದು ಸಹ ಇವತ್ತು ನಮಗೆ ವ್ಯಾಪಾರೀಕರಣ ಆದಂಥ ದಿನಮಾನ ಕಾಲದಲ್ಲಿ ದೂರ ಇದ್ದೆ ನಾನು. ಯಾರೋ ಹುಡುಗರು ವಾಟ್ಸಪ್ನಲ್ಲಿ ಹಾಕಿಬಿಟ್ರು, ಫೇಸ್ಬುಕ್ಕಿನಲ್ಲಿ ಹಾಕಿಬಿಟ್ರು. ಸುಮ್ಮನೆ ನಾವು ಹಳ್ಳಿಯಲ್ಲಿ ಕೆಲಸ ಮಾಡ್ತಿರುವ ಸ್ವಾಮಿಗಳು, ನಾವು ಮಠಪೀಠಗಳ ಪರಂಪರೆಯವರಲ್ಲ, ನಾವು ನೆಲ ಸಮಾಜದ ತಳಹದಿಯಿಂದ ಕೆಲಸ ಮಾಡತಕ್ಕಂಥವರು, ನಾವು ಕಾಣುವ ಮನುಷ್ಯರನ್ನು ಪ್ರೀತಿ ಮಾಡುವವರು, ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡುವವರಲ್ಲ ನಾವು. ಯಾಕೆಂದರೆ ಕಾಣುವ ಮನುಷ್ಯರನ್ನು ಪ್ರೀತಿ ಮಾಡುವವರು ನಾವು, ಕಾಣದೇ ಇರುವ ಕಲ್ಪನೆಯ ಲೋಕದ ದೇವರ ಕಡೆಗೆ ಹೋಗುವವರಲ್ಲ ನಾವು. ಹಾಗಾಗಿ ಅದು ಯಾರು ಮಾಡಿದ್ರು ಅಂತಲೇ ಗೊತ್ತಿಲ್ಲ ನನಗೆ. ಹೀಗಾಗಿ ಎಲ್ಲೇ ಹೋಗಲಿ ವಾಟ್ಸಪ್ ಸ್ವಾಮೀಜಿ ಆಗಿಬಿಟ್ಟಿದ್ದೇನೆ ನಾನು. ಅದು ಬಹಳ ದೊಡ್ಡ ದುರಂತ ನನಗೆ. ಅದರಿಂದ ನನಗೂ ಲಾಭನೂ ಆಗಿದೆ, ಅಂದರೆ ನನ್ನ ಆರ್ಥಿಕ ಉತ್ಪಾದನೆ ಸ್ವಲ್ಪ ಜಾಸ್ತಿ ಆಗಿದೆ ನನ್ನದು. ಕಾರಣ ಕರೆಯೋರು ಜಾಸ್ತಿ ಆದ್ರಲ್ಲ. ಯಾಕಂದರೆ ಸ್ವಾಮಿಗಳು ಅಂದರೆ ಕೇವಲ ಪಾದ ಪೂಜೆ ಕರೆಯೋದು, ಗುಡಿ ಉದ್ಘಾಟನೆ ಕರೆಯೋದು, ಕಳಸ ಇಡಕ್ಕೆ ಕರೆಯೋದು, ಮನೆ ಉದ್ಘಾಟನೆ ಕರೆಯೋದು, ಹೋಮ ಮಾಡೋದಕ್ಕೆ ಕರೆಯೋದು, ಇಷ್ಟಕ್ಕೆ ಸೀಮಿತ ಆಗಿದಂತಹ ಸ್ವಾಮಿಗಳನ್ನೇ ಕರೀತಾರೆ. ನಮ್ಮಂಥವ್ರನ್ನ ಕರೆಯೋದು ಬಹಳ ಕಷ್ಟ. ಒಂದು ಸಲ ಕರೆದ ಮೇಲೆ ಇನ್ನೊಂದು ಸಲ ಕರೆಯೋದಿಲ್ಲ ಯಾರು ನಮ್ಮನ್ನು. ಬಹಳ ಕಷ್ಟ ನನ್ನನ್ನು ಬಹಳ ಕಡಿಮೆ ಕರೆಯೋದು. ಕಾರಣ ಏನಂತಂದರೆ ನಾನು ಪಾದ ಪೂಜೆ ಮಾಡಿಸ್ಕೊಳ್ಳೋದಿಲ್ಲ. ನಾನು ವಿಚಾರಗಳನ್ನೇ ಭಿನ್ನಾಭಿಪ್ರಾಯವಾಗಿ ಹೇಳೋದಲ್ಲ. ಪಾದ ಪೂಜೆ ಮಾಡಿದ ಕೂಡಲೇ ಒಬ್ಬ ಸ್ವಾಮಿಗಳ ಕಾಲು ತೊಳೆದು ನೀರು ಕುಡಿದ್ರೆ ಪುಣ್ಯ ಬರೋದಾದರೆ ಸ್ವಾಮಿಗಳ ಕಾಲು ತಗೊಂಡು ಕಾವೇರಿ ನದಿಗೆ ಇಟ್ಟುಬಿಟ್ರೆ ಕುಡಿದವರೆಲ್ಲರೂ ಪುಣ್ಯಾತ್ಮರಾಗ್ತಾರೆ ಅನ್ನತಕ್ಕಂಥ ವ್ಯಕ್ತಿ ನಾನು. ಹಾಗಾಗಿ ನಾನು ಇದರಿಂದೆಲ್ಲ ದೂರ ಇರತಕ್ಕಂಥ ಸ್ವಾಮೀಜಿಗಳನ್ನು ಗುರುತಿಸಿ ಕರೆಯೋದು ಬಹಳ ಕಷ್ಟ. ಕೆಲವರು ಹೇಳ್ತಾರೆ, ಎದಕ್ಕೆ ನೀವು ಸ್ವಾಮಿಗಳೇ ಈ ಬಟ್ಟೆ ಹಾಕಿದ್ದೀರಿ ಅಂತ. ಏನು ಮಾಡೋಕ್ಕಾಗೋದು, ಈ ಬಟ್ಟೆ ಹೇಳಿಕೊಂಡು ಒಳ್ಳೆಯವರು ಕೆಲಸ ಮಾಡಿದ್ದಾರೆ, ಈ ಬಟ್ಟೆ ಹಾಕೊಂಡು ಕೆಟ್ಟವರು ಈ ಸಮಾಜವನ್ನು ಕೆಡಿಸಿರುವಾಗ ಈ ಬಟ್ಟೆ ಹಾಕೊಂಡೇ ಒಳ್ಳೆ ವಿಚಾರಗಳನ್ನು ಹೇಳಬೇಕು ಅಂತ ಸ್ವಾಮೀಜಿ ಆಗಿದ್ದೇನೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಹಾಗಾಗಿ ಇವತ್ತಿನ ದಿನಮಾನ ಕಾಲದಲ್ಲಿ, ಪ್ರಸ್ತುತ ದಿನಮಾನ ಕಾಲದಲ್ಲಿ ನಮಗೆ ಧರ್ಮ ಮತ್ತು ದೇವರ ಬಗ್ಗೆ ಸ್ಪಷ್ಟೀಕರಣ ಆಗಬೇಕು. ಇವೆರಡೇ ಗೊಂದಲ ಭಾರತದಲ್ಲಿ. ಭಾರತ ದೇಶದಲ್ಲಿರುವ ಗೊಂದಲ ಧರ್ಮ ಮತ್ತು ದೇವರು, ಇವೆರಡು ಬಹಳ ದೊಡ್ಡ ಗೊಂದಲ ಇವತ್ತು. ಅದೇ ಇಸ್ಲಾಂ ಸಮಾಜದಲ್ಲಿ ಧರ್ಮ ಮತ್ತು ದೇವರ ಬಗ್ಗೆ ಗೊಂದಲ ಇಲ್ಲ. ಜಾಗತಿಕ ಮಟ್ಟದಲ್ಲಿ ಇರುವಂತಹ ಇಸ್ಲಾಂ ಧರ್ಮ 280 ಕೋಟಿ ಸಮುದಾಯವನ್ನು ತೆಕ್ಕೆಯಲ್ಲಿ ಹಾಕಿಕೊಂಡಿರ್ತಕ್ಕಂಥ ಇಸ್ಲಾಂ ಧರ್ಮ ದೇವರ ಮತ್ತು ಧರ್ಮದಲ್ಲಿ ಬಹಳ ಸ್ಪಷ್ಟೀಕರಣ. ಅವರು ಅನೇಕ ಮೂಢನಂಬಿಕೆ ಅವರ ಧರ್ಮದಲ್ಲಿ ಇದೆ, ಅದು ನಂತರದ ವಿಚಾರಧಾರೆ ಪರ್ಸೆಂಟೇಜ್ ಪ್ರಕಾರ. ಆದರೆ ದೇವರು ಮತ್ತು ಧರ್ಮದ ವಿಚಾರಧಾರೆಗಳಲ್ಲಿ ಅವರು ಸ್ಪಷ್ಟೀಕರಣ. ದೇವರು ನಿರಾಕಾರ, ದೇವರು ಏನನ್ನು ಬೇಡುವುದಿಲ್ಲ, ದೇವರು ಏನನ್ನು ಕೇಳುವುದಿಲ್ಲ, ದೇವರನ್ನತಕ್ಕಂಥವನು ಆಕಾರದಲ್ಲಿ ಇರುವವನಲ್ಲ, ದೇವರು ಸರ್ವವ್ಯಾಪಿಯಾಗಿರ್ತಕ್ಕಂಥವನು. ಈ ರೀತಿಯಲ್ಲಿ ಅವರು ದೇವರ ವಿಚಾರಧಾರೆಯಲ್ಲಿ ಜನರನ್ನು ಸ್ಪಷ್ಟೀಕರಣ ಮಾಡಿರುವುದರಿಂದ ಅವರ ದುಡಿದ ಹಣವೆಲ್ಲವೂ ಮನೆಯಲ್ಲಿ ಡಿಪಾಸಿಟ್ ಆಗ್ತಿರೋದ್ರಿಂದ ದೇಶದ ಅಭಿವೃದ್ಧಿಯನ್ನು ಅವರ ಕಡೆಯಿಂದ ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಭಾರತ ದೇಶದಲ್ಲಿ ದೇವರ ಮತ್ತು ಧರ್ಮದ ಕಡೆ ಬಹಳ ವಿಪರೀತವಾದಂತಹ ನಂಬಿಕೆ, ಮೂಢನಂಬಿಕೆ, ಹೇರಲ್ಪಟ್ಟ ನಂಬಿಕೆ, ಸ್ವಾಮಿಗಳ ನಂಬಿಕೆ. ಹೀಗಾಗಿ ಈ ಸಮಾಜದೊಳಗಡೆ ಈ ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಎತ್ತಬೇಕಾದ್ರೆ ಬಹಳ ಕಷ್ಟ ಇದೆ. ಹಾಗಾಗಿ ನಾನು ವಿಚಾರ ಮಾಡಿ ಈ ದೇವರು ಮತ್ತು ಧರ್ಮ ಅನ್ನತಕ್ಕಂಥದನ್ನು ಸ್ಪಷ್ಟೀಕರಣ ಮಾಡಬೇಕನ್ನೋ ಉದ್ದೇಶದಿಂದ ನಾನು ಹೋರಾಟ ಮಾಡ್ತಾ ಇದ್ದೇನೆ. ಇನ್ನೇನೂ ಅಲ್ಲ ನನ್ನದು. ದೇವರಂದ್ರೆ ಯಾರು, ಇದು ಸ್ಪಷ್ಟೀಕರಣ ಆಗಬೇಕು. ಧರ್ಮ ಅಂದರೆ ಯಾವುದು, ಇದು ಸ್ಪಷ್ಟೀಕರಣ ಆಗಬೇಕು. ಇವೆರಡು ಸ್ಪಷ್ಟೀಕರಣ ಆಯಿತು, ನಮ್ಮ ಜನ ಬಹಳ ಆನಂದವಾಗಿ ಬದುಕ್ತಾರೆ ಇರುವಷ್ಟು ದಿನ. ನಮ್ಮ ಜೀವನದಲ್ಲಿ ಗೊಂದಲ ಯಾವುದಂದ್ರೆ ದೇವರು ಮತ್ತು ಧರ್ಮ. ಬಹಳ ದೊಡ್ಡ ಗೊಂದಲ ಭಾರತೀಯರಲ್ಲಿ. ಎಷ್ಟು ದೇವರು? 380 ಕೋಟಿ ಮುಕ್ಕೋಟಿ ದೇವತೆಗಳು. 33 ಕೋಟಿ ಎಷ್ಟು ಕೋಟಿ ರೀ? 30 ಕೋಟಿ. ಹಾ, ನಿಮ್ಮ ದೇವರು 33 ಕೋಟಿ, ನಿಮ್ಮ ಜನಸಂಖ್ಯೆ 120 ಕೋಟಿ. ಹಾಗಾದ್ರೆ ಇನ್ನೆಷ್ಟು ಹುಟ್ಟಬೇಕಾವ ಅಂತ ಚಿಂತನೆ ಮಾಡ್ರಿ ನೀವು. ಅಂದ್ರೆ ಈ ದೇಶದೊಳಗಡೆ ಏನು ಆಗ್ತಾ ಇದ್ದೀವಿ ಅನ್ನತಕ್ಕಂಥ ಪ್ರಜ್ಞೆ ನಮ್ಮಲ್ಲಿ ತಪ್ಪೋಗಿದೆ. ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಜನರನ್ನು ಬಹಳ ಚೆನ್ನಾಗಿ ಹಿಡಿದು ಬಡದೆಬ್ಬಿಸಬೇಕಾಗಿದೆ. ದೇವರಂದ್ರೆ ಯಾರು? ನಾನು ದೇವರ ವಿರುದ್ಧಿ ಅಲ್ಲ, ನಾನು ಅಥವಾ
ಬುದ್ಧನ ತರ ನಿರೀಶ್ವರವಾದಿಯೂ ಅಲ್ಲ, ಮಹಾವೀರನ ತರ ನಿರೀಶ್ವರವಾದಿಯೂ ಅಲ್ಲ ನಾವುಗಳು. ಲೋಕಾಯತರ ತರ, ಚಾರುವಾಹಕರ ತರ, ನಾಲ್ಕೆ ತತ್ವವನ್ನು ಒಪ್ಪುವವರಲ್ಲ ನಾವು. ಈ ದೇಶದೊಳಗಡೆ ಒಂದು ಈ ಶಕ್ತಿ ಇದೆ ಅನ್ನತಕ್ಕಂಥದ್ರ ಒಪ್ಪಿರ್ತಕ್ಕಂಥವ್ರು ನಾವು. ಹಾಗಾದ್ರೆ ಆ ದೇವರು ಅಂದ್ರೆ ಯಾರು ಅನ್ನತಕ್ಕಂಥದ್ದು ಜನರಿಗೆ ಸ್ಪಷ್ಟೀಕರಣ ಆಗಬೇಕಾಗಿದೆ. ಬಹಳ ಮುಖ್ಯವಾಗಿ ನಿಮ್ಮಲ್ಲಿ ಅದು ಗೊಂದಲ ಇದೆ, ಬಹಳ ಜನರಲ್ಲಿ, ಬಹಳ ಜನರಲ್ಲಿ ಎಷ್ಟು ಗೊಂದಲ ಇದೆ ಅಂದ್ರೆ, ನಾನು ಅದಕ್ಕೆ ಹೇಳ್ತೇನೆ, ನಮ್ಮ ಧಾರ್ಮಿಕ ಹೆಣ್ಣು ಮಕ್ಕಳು ಅಂಬೇಡ್ಕರ್ ಅವರು ಹೇಳಿದ ಮಾತು ಬಹಳ ದೊಡ್ಡ ಮಾತು ಇದೆ. ಈ ಭಾರತ ದೇಶದ ಹೆಣ್ಣು ಮಕ್ಕಳು ಗುಡಿಗುಂಡಾರದಲ್ಲಿ ನಿಲ್ಲುವ ಕ್ಯೂ, ಗ್ರಂಥಾಲಯದಲ್ಲಿ ನಿಂತು ಈ ದೇಶದಲ್ಲಿರುವ ಚಿಂತನೆಗಳನ್ನು ಓದಿದಾಗ ಈ ದೇಶದ ಭವಿಷ್ಯವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದನ್ನು ನಾವು ಕಾಣುತ್ತೇವೆ. ಕಾರಣ ಏನು ಅಂತಂದ್ರೆ, ನಮ್ಮಲ್ಲಿ ಬಹಳ ದೊಡ್ಡ ಭಯ ಅಂದ್ರೆ ದೇವರದು, ಬಹಳ ದೊಡ್ಡ ಭಯ ನಮಗೆ. ಆ ದೇವರು ಏನು ಮಾಡ್ತಾನೋ, ಈ ದೇವರು ಏನು ಮಾಡ್ತಾನೋ, ಕಲ್ಲಪ್ಪ ಏನು ಮಾಡ್ತಾನೋ, ಮಲ್ಲಪ್ಪ ಏನು ಮಾಡ್ತಾನೋ, ದುರ್ಗಪ್ಪ ಏನು ಮಾಡ್ತಾನೋ, ಕಟಕಟ ವೀರಭದ್ರ ಏನು ಮಾಡ್ತಾನೋ, ಕೃಷ್ಣ ಏನು ಮಾಡ್ತಾನೋ, ರಾಮ ಏನು ಮಾಡ್ತಾನೋ, ನಮಗೆ ಇದೇ ಬಹಳ ದೊಡ್ಡ ದುರಂತ ಇವತ್ತು ನಮ್ಮಲ್ಲಿ. ನಮ್ಮ ಭಾರತೀಯರ ಒಳಗಡೆ ದೇವರು ಅನ್ನುವಂತಕ್ಕಂಥದ್ದು ಸ್ಪಷ್ಟೀಕರಣ ಆಗಿಬಿಟ್ರೆ ನಮ್ಮ ಜನ ದುಡಿದ ಹಣವನ್ನು ಚೆನ್ನಾಗಿ ಬಳಕೆ ಮಾಡಿಕೊಂಡು ಬದುಕ್ತಾರೆ, ಯಾರು ಸಾಲಗಾರರ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಲಕ್ಷ್ಮೀ ಪೂಜೆ ಮಾಡ್ತೇವೆ, ಆದರೆ ಈ ದೇಶದಲ್ಲಿ ದರಿದ್ರತನ ಹೋಗಲಿಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಲಕ್ಷ್ಮೀ ಪೂಜೆ ಮಾಡ್ತಾನೆ ಇದ್ದೇವೆ, ಲಕ್ಷ್ಮೀ ಗುಡಿಗಳನ್ನೇ ಕಟ್ಟುತ್ತಾ ಇದ್ದೇವೆ, ಆದರೆ ಈ ದೇಶದ ದರಿದ್ರತನ ಹೋಗಲಿಲ್ಲ. ಆದರೆ ವಿದೇಶದಲ್ಲಿ ಇರ್ತಕ್ಕಂಥವರಿಗೆ ಲಕ್ಷ್ಮಿ ಯಾರು ಅಂತ ಗೊತ್ತಿಲ್ಲ, ಅವರಿಂದ ಸಾಲ ತೆಗೆದುಕೊಂಡು ನಾವು ಬರ್ತೇವೆ. ಅಂದ್ರೆ ನನ್ನ ಭಾಷಣ ನಿಮಗೆ ಇಡಿಸೋದಿಲ್ಲ, ನನಗೆ ಗೊತ್ತಿದೆ. ಯಾಕಂದ್ರೆ ನೀವೆಲ್ಲ ಸಂಪ್ರದಾಯವಾದಿಗಳೇ, ನೀವೆಲ್ಲ ಸಂಪ್ರದಾಯವಾದಿಗಳೇ. ನೀವು ನಮಗೂ ಚಪ್ಪಾಳೆ ತಡ್ತೀರಿ, ಅವ್ರಿಗೂ ಚಪ್ಪಾಳೆ ತಡ್ತೀರಿ, ಮೋಸ್ಟ್ ಡೇಂಜರ್ ನೀವು. ನಿಮಗೆ ನಿಮ್ಮ ಹುಟ್ಟಿದ ಮಕ್ಕಳಿಗೆ ನಿಮಗೆ ಹೆಸರಿಡುವಂತ ಶಕ್ತಿಯನ್ನು ಕಳೆದುಕೊಂಡಿರ್ತಕ್ಕಂಥವ್ರು ನೀವು. ನೀವು ಹುಟ್ಟಿಸಿರುವ ಮಕ್ಕಳಿಗೆ ನಿಮ್ಮ ಪ್ರೀತಿಯ ಹೆಸರನ್ನು ಇಟ್ಟುಕೊಳ್ಳುವಂತ ಶಕ್ತಿಯನ್ನು ಕಳೆದುಕೊಂಡಿರುವವರು ನಾವು. ನಾವು ಹೋಗಿ ಬೆಳಿಗ್ಗೆ ಪಂಚಾಂಗವನ್ನು ಕೇಳಿ ನನಗೊಂದು ಮಗು ಹುಟ್ಟಿದೆ ಒಂದು ಅಕ್ಷರ ಕೊಡು ಅಂತ ಕೇಳಿದ ಮೇಲೆ ಅವನು ಕಾಕಿ ಕೂ ಸಾಸಿ ಅಂದ ಮೇಲೆ ಅದರ ಮೇಗಿಡೋರು ನೀವು. ಅಂದ್ರೆ ಪರಿಸ್ಥಿತಿ ಎಲ್ಲಿಗೆ ನಮ್ಮನ್ನ ನಾವು ಮಾರುಮಾಟ ಮಾಡಿಕೊಂಡಿದ್ದೇವೆ, ನಾವು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದೇವೆ ಈ ಸಮಾಜದಲ್ಲಿ, ನಾವು ಯಾರ ಕೈಗೊಂಬೆ ಆಗಿದ್ದೇವೆ, ಯಾರ ಜೊತೆಯಲ್ಲಿ ನಮ್ಮ ಜೀವನವನ್ನು ಮಾರಾಟ ಮಾಡಿಕೊಂಡಿದ್ದೇವೆ ಅನ್ನತಕ್ಕಂತಹ ಬುದ್ಧಿಶಕ್ತಿಯನ್ನು ಮಾರಾಟ ಮಾಡಿಕೊಂಡಿರ್ತಕ್ಕಂಥ ನಾವು ಈ ದಿನಮಾನ ಕಾಲದಲ್ಲಿ ನಾವು ಹೇಗೆ ಬದುಕೋದು, ಅದಕ್ಕಾಗಿ ವಿಚಾರ ಮಾಡಿ ಒಂದು ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟಿದ್ದೇನೆ. ಜನ ಪ್ರೀತಿ ಮಾಡ್ತಾ ಇದ್ದಾರೆ, ನಿಮ್ಮಂಥ ಪ್ರಜ್ಞಾವಂತರು ಪ್ರೀತಿ ಮಾಡ್ತಾ ಇದ್ದೀರಿ, ಕೇಳುಗರು ಪ್ರೀತಿ ಮಾಡ್ತಾ ಇದ್ದೀರಿ. ನಮ್ಮನ್ನು ಮರೆತರೂ ಪರವಾಗಿಲ್ಲ. ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಬಡತನ ಬರಲಿ, ಮನುಷ್ಯನಿಗೆ ಬುದ್ಧಿಗೆ ಮಾತ್ರ ಬಡತನ ಬರಬಾರದು ಅನ್ನತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ. ಹೌದು, ದೇವರಂದ್ರೆ ಯಾರು? ಯಾಕೆ ಭಾರತದೊಳಗಡೆ ನಾನು ಇಷ್ಟು ಬಡದಾಡ್ತೀನಿ ಅಂದ್ರೆ, ಬಹಳ ಕಷ್ಟ, ಬಹಳ ಕಷ್ಟ. ಎಷ್ಟು ದೇವರು, ಅಬ್ಬಾಬಾಬಾಬಾಬಾ, ಸೋಮವಾರ ಸೋಮೇಶ್ವರನ ಪೂಜೆ, ಮಂಗಳವಾರ ಮಂಗಳಗೌರಿ ಪೂಜೆ, ಬುಧವಾರ ಭೂದೇವಿ ಪೂಜೆ, ಗುರುವಾರ ಗುರುರಾಯರ ಪೂಜೆ, ಶುಕ್ರವಾರ ಅಷ್ಟಲಕ್ಷ್ಮೀರ ಪೂಜೆ, ಶನಿವಾರ ಶನಿಮಾತ್ಮನ ಪೂಜೆ, ಭಾನುವಾರ ರಜಾ, ಅದಕ್ಕಾಗಿ ಎಲ್ಲ ದೇವರಿಗೂ ರಜಾ. ಎಷ್ಟು ದೇವ್ರಿ, ಎಷ್ಟು ದೇವರು ಬೇಕು ನಿಮಗೆ, ಎಷ್ಟು ದೇವರು ಬೇಕು? ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಡ ಹೆಣ್ಣು ಮಕ್ಕಳು, ಕೂಲಿ ಕಾರ್ಮಿಕರು, ಕೆಳವರ್ಗದವರು, ರೈತಾಪಿ ಜನದ ಹೆಣ್ಣು ಮಕ್ಕಳು ದುಡಿದಿರ್ತಕ್ಕಂಥ ಹಣದಲ್ಲಿ 1,000 ರೂಪಾಯಿ ಅವರಿಗೆ ಸಂಬಳ ಬಂದರೆ 700 ರೂಪಾಯಿ ಊರಿನಲ್ಲಿರುವ ದೇವರು, ಮನೆ ದೇವರು, ಹೊರಗಿನ ದೇವರು, ಬಂಧು ದೇವರು, ಇದಕ್ಕೆ ಹಣ ಹಾಳಾಗ್ತಿದ್ದಾಗ ಈ ಸಮಾಜದಲ್ಲಿ ಅವ್ರು ಹೇಗೆ ಬದುಕಬೇಕು ಇವತ್ತವರು? ಯಾಕೆ ಇವತ್ತು ಧಾರ್ಮಿಕ ಮುಖಂಡರ ಮನಸ್ಸುಗಳು ಬದಲಾಗ್ತಾ ಇಲ್ಲ? ಧಾರ್ಮಿಕ ಮುಖಂಡರು ಯಾಕೆ ದೇವರು ಅನ್ನತಕ್ಕಂಥದನ್ನು ಸ್ಪಷ್ಟೀಕರಣ ಮಾಡ್ತಾ ಇಲ್ಲ ನೀವು? ಇದಕ್ಕೆ ಬಸವಣ್ಣ 12ನೇ ಶತಮಾನದಲ್ಲಿ ಎದ್ದು ಬಂದರು, ಬುದ್ಧ 2000 ವರ್ಷದ ಹಿಂದೆ ಹೇಳಿದ್ರು, ಮಹಾವೀರ ಹೇಳಿದ್ರು, ಸ್ವಾಮಿ ವಿವೇಕಾನಂದರು ಹೇಳಿದ್ರು, ವೇದಗಳು ಹೇಳುತ್ತವು, ದೇವರು ನಿರಾಕಾರ ಅಂತ ವೇದಗಳು ಹೇಳಿದವು. ಆದರೂ ಈ ಸಮಾಜದೊಳಗೆ ಎಲ್ಲೋ ನಮ್ಮಂಥವರು ಗೊತ್ತಿಲ್ಲದಂತೆ ಬಂದುಬಿಟ್ಟೋ ನಾವು. ಬಸವಣ್ಣ ಅರಿವು ಗುರು ಅಂದೋ, ನಮ್ಮಂಥ ಸ್ವಾಮಿಗಳು ಬಂದು ಅರಿವೇ ಗುರು ಅಂದು. ಕೈ ಅರ್ಥ ಆಗಲಿ, ನೋಡಲಿಲ್ಲ ನೀವು? ಬಸವಣ್ಣ ಅರಿವು ಗುರು ಅಂದ, ನಮ್ಮಂಥವ್ರು ಬಂದು ಅರಿವೇ ಗುರು ಅಂದು. ವ್ಯತ್ಯಾಸ ಗೊತ್ತಾಗ್ತದಲ್ಲ, ಎಷ್ಟು ವ್ಯತ್ಯಾಸ ಆಗ್ತಾ ಇದೆ ಈ ಸಮಾಜದಲ್ಲಿ. ಯಾವ ರೀತಿಯ ನಾಟಕೀಯವಾದಂಥ ವ್ಯವಸ್ಥೆ ಧರ್ಮಗಳು ನಿಂತುಕೊಂಡಿದೆ ಈ ಸಮಾಜದೊಳಗಡೆ. ಯಾವ ರೀತಿಯ ಶೋಷಣೆಯನ್ನು ಮಾಡ್ತಾ ಇದ್ದೇವೆ ಜನರನ್ನು ನಾವು.
ಜನರನ್ನು ಬದುಕಲಿಕ್ಕೆ ಬಿಟ್ಟಿದ್ದೀವ ನಾವು, ಜನರನ್ನು ಬೆಳಗ್ಗೆ ಬದುಕಲಿಕ್ಕೆ ಬಿಟ್ಟಿದ್ದೀವ ನಾವು. ಬೆಳಗ್ಗೆ ಏಳುವಾಗ ತನ್ನ ಮಗು ಎಡಗಡೆಯಾದರೂ ಹೇಳಿ ಬಲಗಡೆಯಾದರೂ ಹೇಳಿ ಅದು ಜೀವ ಇಟ್ಟುಕೊಂಡು ಎದ್ದಿದೆಯಲ್ಲ ಅಂತ ಪ್ರೀತಿ ಮಾಡುವ ಹೃದಯ ಇಲ್ಲ, ಅದು ಎಡಗಡೆ ಎದ್ದು ಕೂಡಲೇ ಅದನ್ನು ಬಡಿದು ಬಲಗಡೆ ಎದ್ದೇಳ್ಬೇಕನ್ನತಕ್ಕಂಥ ಮನೋಭಾವನೆಯನ್ನು ಇಟ್ಟುಕೊಂಡು ಬದುಕಿರುವಂಥ ದಿನಮಾನ ಕಾಲದಲ್ಲಿ ಏನು ಬದುಕೋದು ನಾವು? ಅದು ಬಲಗಡೆನೇ ಎದ್ದೇಳ್ಬೇಕಂತೆ, ಎಡಗಡೆ ಎದ್ರೋ ಇಲ್ಲೋ ಒಡೆಯೋದು ಅದಕ್ಕೆ, ಎದ್ದೇಳು ಬಲಗಡೆ. ಸ್ವಾಮಿ, ಎಡಗಡೆ ಆದ್ರೇನು ಬಲಗಡೆ ಆದ್ರೇನು, ಜೀವ ಇದ್ದು ನನ್ನ ಮುಂದೆ ಎದ್ದೇಳ್ತಾ ಇದೆಯಲ್ಲ ನನ್ನ ಮಗು, ಎದ್ದೇಳಪ್ಪ ಎದ್ದೇಳು, ಬಹಳ ಚೆನ್ನಾಗಿ ಬದುಕಿದ್ಯಾ, ಈ ಜಗತ್ತಿನಲ್ಲಿ ಎದ್ದು ಬಾ ಅನ್ನತಕ್ಕಂಥ ಮಾತು ಮಕ್ಕಳಿಗೆ ಹೇಳಿಸ್ಲಿಲ್ಲ. ಹುಟ್ಟುವಾಗಲೇ ಮಕ್ಕಳಿಗೆ ಭಯಭೀತಿಯನ್ನು ಹುಟ್ಟಿಸುವಂಥ ಧಾರ್ಮಿಕ ವ್ಯವಸ್ಥೆ ಈ ದೇಶದೊಳಗಡೆ ಇದೆ. ಹೇಳುವ ಮಗುವಿಗೆ ಎಡಗಡೆ ಹೇಳಬೇಕೋ ಬಲಗಡೆ ಹೇಳಬೇಕೋ ಭಯ. ರಾತ್ರಿ ಊಟ ಮಾಡುವಾಗ ಮಗುವಿಗೆ ಏ ಗುಮ್ಮ ಬಂತು ನೋಡು, ದೆವ್ವ ಬಂತು ನೋಡು, ಭೂತ ಬಂತು ನೋಡು, ಊಟ ಮಾಡಿಸುವಾಗಲೇ ಭಯ, ಅನ್ನ ಕೊಡುವಾಗಲೇ ಭಯ ಮಕ್ಕಳಿಗೆ. ಆತ್ಮದ ಅಸ್ತಿತ್ವವನ್ನು ಕಸಿದುಕೊಂಡಿರ್ತಕ್ಕಂಥವರು ನಾವು, ನಮ್ಮ ಬುದ್ಧಿಮಟ್ಟಗಳನ್ನು ಮಾರಾಟ ಮಾಡಿಕೊಂಡಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಬಸವಣ್ಣ ಬರಬೇಕಾಗ್ತದೆ ನಮ್ಮನ್ನು ಕಾಪಾಡೋದು. ಬಸವಣ್ಣನವರು ಬಹಳ ಸಣ್ಣವರು, ಕೆಲಸ ಮಾಡ್ತಾ ಇರ್ತಾರೆ ಮನೆ ಒಳಗಡೆ. ಅವಳ ತಾಯಿ ಒಂದು ದಿವಸ ಮಾದಲಾಂಬಿಕೆ ಮನೆಯೊಳಗಡೆ ಕುಳಿತು ಪೂಜೆ ಮಾಡ್ತಾ ಇರ್ತಾಳೆ. ಅನೇಕ ಪೂಜೆಗಳನ್ನು ಇಟ್ಟುಕೊಂಡಿರ್ತಾರೆ, ಪರಿಕರಗಳನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇರ್ತಾಳೆ. ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಸವಣ್ಣ ಬಂದು ತಾಯಿನ ಕೇಳ್ತಾನೆ, ನನಗೆ ಬಾಯಾರಿಕೆ ಆಗಿದೆ, ಕುಡಿಲಿಕ್ಕೆ ನೀರು ಕೊಡಿ. ತಾಯಿ ಹೇಳ್ತಾಳೆ, ಮಡಿಯಿಂದ ಪೂಜೆ ಆಗ್ತಾ ಇದೆ, ನೀರು ಕುಡಿಲಿಕ್ಕೆ ಕೊಡೋದಿಲ್ಲ ನಿನಗೆ, ಪೂಜೆ ಆದ ಮೇಲೆ ಕೊಡ್ತೀವಿ. ಬಸವಣ್ಣನವರು ವಿಚಾರ ಮಾಡ್ತಾರೆ, ಪೂಜೆ ಆದಮೇಲೆ ನೀರು ಕೇಳೋಣ ಅಂತೇಳಿ ಎತ್ತಲ ಬಾಗಿಲಿಗೆ ಹೋಗಿ ಸುಮ್ಮನೆ ಅವರ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಸಣ್ಣ ವಯಸ್ಸಿನಲ್ಲಿ ಅವರ ತಂದೆ ಪೂಜೆ ಮುಗಿದ ಮೇಲೆ ಹೊರಗಡೆ ಬರ್ತಾರೆ ಸೂರ್ಯನ ಪೂಜೆ ಮಾಡಲಿಕ್ಕೆ. ಸೂರ್ಯನ ಪೂಜೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ, ಸೂರ್ಯನ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಕೆಳಗಡೆ ಒಂದು 10 ಗುಳಿಗಳನ್ನು ತೆರೆದಿರ್ತಾರೆ. 10 ಗುಂಡಿಗಳನ್ನು ತೆರೆದಿರೋದನ್ನು ನೋಡಿ ಮಾದರಸ ಕರೆದು ಕೇಳ್ತಾನೆ, ಯಾರು ಇದನ್ನು 10 ಗುಂಡಿಗಳನ್ನು ತೆಗೆದಿರೋದು, ಇನ್ಯಾರು ತೆಗಿಬೇಕು, ನಿಮ್ಮ ಮಗನೇ ತೆಗೆದಿರಬೇಕು ಅಂತಕ್ಕಂಥ ಮಾತನ್ನು. ಮಗ ತೆಗೆದಿದ್ದಾನೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಮಗನನ್ನು ಕರೆದು ಕೇಳ್ತಾರೆ, ಎದಕ್ಕಾಗಿ ನೀನು 10 ಗುಂಡಿಗಳನ್ನು ತೆರೆದಿದ್ಯ? ಇಲ್ಲ, ನಿನ್ನ ಪೂಜೆ ನಡೆದಿತ್ತು, ಬಾಯಾರಿಕೆ ಆಗಿತ್ತು, ಬಾಯಾರಿಕೆ ಆದಂತಹ ಸಂದರ್ಭದಲ್ಲಿ ನನಗೆ ನೀರು ಬೇಕಾಗಿತ್ತು, ನೀರು ಬೇಕಾಗಿರುವುದರಿಂದ ನಾನು ಗುಂಡಿಯನ್ನು ತೋಡಿ ಬಾವಿ ತೇರ್ತಾ ಇದ್ದೀನಿ. ಅಲ್ಲಪ್ಪ, 10 ಕಡೆ ಗುಂಡಿಯನ್ನು ತೋಡಿದ್ರೆ ಯಾವ ರೀತಿಯಲ್ಲಿ ನಿನಗೆ ನೀರು ಸಿಗ್ತದೆ? ಒಂದೇ ಕಡೆ ಗುಂಡಿಯನ್ನು ತೋಡಿದ್ರೆ ತಾನೇ ನೀರು ಸಿಗೋದು, ಒಂದು ಕಡೆ ತೋಡಬೇಕು, 10 ಕಡೆ ತೋಡಿದ್ರೆ ಹೇಗೆ ಸಿಗುತ್ತೆ? ಹಾಗೆ ಕಣಪ್ಪ, ಒಳಗೆ ಕೂತ್ಕೊಂಡು 20 ದೇವ್ರನ್ನ ಪೂಜೆ ಮಾಡಿದ್ರೆ ಯಾವ ದೇವ್ರು ಒಲಿಬೇಕು? ಒಂದೇ ದೇವ್ರನ್ನ ಪೂಜೆ ಮಾಡಿದ್ರೆ ತಾನೇ ದೇವರು ಒಲಿಯೋದು ನಿನಗೆ? ಪ್ರಶ್ನೆ ಪ್ರಾರಂಭ ಆಗೋದು ಬಸವಣ್ಣನಿಗೆ ಅಲ್ಲೇ, ಬುದ್ಧನಿಗೆ ಪ್ರಾರಂಭ ಆಗೋದು ಅಲ್ಲೇ. ನಾವೇನು ಮಾಡಿದ್ದೇವೆ? ಮನುಷ್ಯ ನಿರ್ಮಾಣ ಮಾಡಿರುವ ದೇವರುಗಳ ಮೇಲೆ ಬದುಕಿದ್ದೇವೆ. ಇಟ್ ಇಸ್ ಮ್ಯಾನ್ ಮೇಡ್ ಗಾಡ್ಸ್, ಮನುಷ್ಯರು ನಿರ್ಮಾಣ ಮಾಡಿರುವ ದೇವರುಗಳು. ನಮ್ಮನ್ನೆಲ್ಲರನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದೇವರ ಕಡೆಗೆ ನಮ್ಮ ಗಮನವಿಲ್ಲ, ನಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡಿರುವ ದೇವರ ಕಡೆಗೆ ನಮ್ಮ ಗಮನವಿಲ್ಲ, ಮನುಷ್ಯರು ಸೃಷ್ಟಿಸಿರುವ ದೇವರುಗಳ ಮೇಲೆ ನಮ್ಮ ಗಮನ, ಪುರಾಣಗಳು ಸೃಷ್ಟಿಸಿರುವಂತಹ ದೇವರುಗಳ ಮೇಲೆ ನಮ್ಮ ಗಮನ, ಶೋಷಣೆಯನ್ನು ಮಾಡುವಂಥ ಜನರುಗಳ ಮೇಲೆ ನಮ್ಮ ಗಮನ. ಅಷ್ಟೇ ಅಲ್ಲ, ಈ ದೇಶದೊಳಗಡೆ ಸಣ್ಣ ಸಣ್ಣ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳನ್ನು ಇಟ್ಟುಕೊಂಡಿರ್ತಕ್ಕಂತಹ ಮನುಷ್ಯರ ಮೈ ಮೇಲೆ ದೇವರು ಬರ್ತಾರೆ ಅಂತ ಹೇಳಿದ್ರೆ ವಿದ್ಯಾವಂತರು ಕ್ಯೂ ನಿಂತು ಅವರ ಹತ್ರ ಹೇಳಿಕೆ ಕೇಳುವಂಥ ದಿನಮಾನ ಕಾಲದಲ್ಲಿ ಯಾರು ಬರಬೇಕು ಈ ದೇಶವನ್ನು ಉದ್ಧಾರ ಮಾಡಲಿಕ್ಕೆ? ಯಾರು ಬರಬೇಕು ನೀವೇ ವಿಚಾರ ಮಾಡ್ರಿ. ನೀವು ಎಷ್ಟರ ಮಟ್ಟಿಗೆ ಶೋಷಣೆ ನಡೆದಿದೆ ಟಿವಿ ಮಾಧ್ಯಮದಲ್ಲಿ ನೀವು ನೋಡ್ತಾ ಇರ್ತೀರಿ. ಮೈ ಮೇಲೆ ದೇವರು ಬರ್ತದೆ, ಕೆಲವರಿಗೆ ಹೇಳಿಕೆ ಕೇಳಕ್ಕೆ ಹೋಗ್ತಾರೆ. ನಮ್ಮ ಭಾಗದಲ್ಲಿ ಒಬ್ರು MLA ಆಗಬೇಕು ಅಂತ ವಿಚಾರ ಮಾಡಿ ಕೇರಳದಲ್ಲಿ ಹೋಗಿ ಕೇಳಿದ್ರಂತ ಹೇಳಿಕೆ, ಭಾಳ ಮಜಾ ಅದ. ಇನ್ನು ಸುರಾಗದ ಈಗ ಎಲೆಕ್ಷನ್ ಟೈಮಲ್ಲಿ ನೋಡಬೇಕು. ಎಲ್ಲರಿಗೂ ತಲೆ ಕೆಟ್ಟು ಹೋಗ್ಬಿಟ್ಟದ್ರಿ, ಅಂತಿಂತ ತಲೆ ಕೆಟ್ಟಿಲ್ಲ. ಈ ದೇಶದಲ್ಲಿ 3 ಬದಲಾವಣೆ ಆಗಬೇಕು, ಒಂದು ಕಾಕಿ, ಒಂದು ಕಾದಿ, ಒಂದು ಕಾವಿ. 3 ಬದಲಾವಣೆ ಆಗ ಇವರುಗಳಿಗೆ ಎಂದು ತಲೆ ಕೆಟ್ಟೋಗಿದೆ ಒಂದು ಗೊತ್ತಿಲ್ಲ. ಬರೀ ವಾಸ್ತು ವಾಸ್ತು ವಾಸ್ತು. ನಮ್ಮ ಭಾಗದಲ್ಲಿ ಒಬ್ರು MLA ಆಗಬೇಕು ಅಂತ ಕೇರಳದಲ್ಲಿ ಒಂದು ಹೆಣ್ಮಕ್ಳ ಹತ್ರ ಕೇಳಿದ್ರಂತೆ. ಆಕೆ ಹೇಳದ್ಲಂತೆ, ನೀನು ಚಿಂತೆ ಮಾಡಬೇಡ, ಒಂದು ವಾರ ನನ್ನ ಹತ್ರ ಹೀರು ಅಂತೇಳಿ ಒಂದು ವಾರ ಮೈಗೆಲ್ಲ ನಿಂಬೆಣ್ಣು ಪೋಣಿಸಿ ಹಾರ ಹಾಕಿ ಕುಂಡ್ರಿಸಿದ್ಲಂತೆ. ಒಂದು ವಾರ ಆದಮೇಲೆ ಅವನು ಬಂದು ನಾಮಿನೇಷನ್ ಫೈಲ್ ಮಾಡಿದ, ಇಂದಿನ ಎಲೆಕ್ಷನ್ನಲ್ಲಿ ಠೇವಣಿ ಕಳ್ಕೊಂಡ. ಇವರು ನಮ್ಮ ದೇಶವನ್ನು ಆಳುವವರು. ಒಂದು ಕಡೆ ಇವರು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಮೂಢನಂಬಿಕೆಯಿಂದ ವಾಸ್ತು ಶಾಸ್ತ್ರ ಪಂಚಾಂಗ ಹೇಳಿ ನಮ್ಮ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮಂಥ ಸ್ವಾಮಿಗಳು
ಶಿಕ್ಷಣ ಕ್ಷೇತ್ರವನ್ನು ತೆಗೆದಿದ್ರೂ ಸಹ ಮೂಢನಂಬಿಕೆಗಳನ್ನು ಪ್ರತಿಪಾದನೆ ಮಾಡದೆ ಮೌನವಾಗಿ ಅವರಿಗೆ ಒಪ್ಪಿಗೆ ಸೂಚಿಸುವಂತ ಸ್ವಾಮಿಗಳು ನಾವು ಕುಳಿತುಕೊಂಡಿದ್ದೇವೆ. ಯಾರು ಬರಬೇಕು? ರಾಮಾಯಣ ದರ್ಶನವನ್ನು ಬರೆದು ಮುಗಿಸಿದ ಮೇಲೆ ಕುವೆಂಪು ಅವರಿಗೆ ಜವರೇಗೌಡರು ಬಂದು ಕೇಳಿದ್ರಂತೆ, ನೀನು ರಾಮಾಯಣ ದರ್ಶನವನ್ನು ಬರೆದು ಮುಗಿಸಿದ್ರಿ, ನಿಮಗೆ ಜ್ಞಾನಪೀಠ ಪ್ರಶಸ್ತಿ ಬಂತು, ಆದರೆ ಜನಸಾಮಾನ್ಯರ ಬಾಯಲ್ಲಿ ಪ್ರತಿದಿನ ನೀವು ಕುವೆಂಪು ಅವರು ಉಳಿಬೇಕಾದ್ರೆ ಏನಾದರೂ ಒಂದು ಕವನ ಬರೀತೀರಾ ಅಂತ ಕೇಳಿದ್ರೆ ಕುವೆಂಪು ಅವತ್ತೇ ಬರೆದ್ರಂತೆ, ಬಸವಣ್ಣನವರ ಬಗ್ಗೆ ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನಿಬಂದೆ, ಬಟ್ಟೆಗೆಟ್ಟವರಿಗೆ ಒಂದು ದೊಂದಿ ದಿಕ್ಕಾಗಿ, 8 ಶತಮಾನಗಳಿಂದ ಓ ಆಧ್ಯಾತ್ಮ ಕ್ರಾಂತಿ ವೀರ ದೇವ ದಯವೊಂದೇ ಧೀರವತಾರ ಶ್ರೀ ಬಸವೇಶ್ವರ. ಅತಿ ಅದ್ಭುತ ಬಸವಣ್ಣ ರೀ. ಹೇಗೆ ಬಂದ್ರು ಬಸವಣ್ಣ ಈ ನಾಡಿನೊಳಗಡೆ? ಹೇಗೆ ಎದ್ದು ಬಂದ್ರು ಬಸವಣ್ಣನವರು? ಬಸವಣ್ಣನವರನ್ನ ಈ ನಾಡಿನೊಳಗಡೆ ತಿಳ್ಕೊಳ್ಬೇಕಾದ್ರೆ ನಮಗೆ 900 ವರ್ಷ ಹಿಡಿತು. ಬಸವಣ್ಣನವರನ್ನ ತಿಳಿದುಕೊಳ್ಳಬೇಕಾದ್ರೆ, ಬಸವಣ್ಣನವರ ಜಯಂತಿಯನ್ನು ಮಾಡಬೇಕಾದ್ರೆ ನಮಗೆ 100 ವರ್ಷ ಹಿಡಿತು. 100 ವರ್ಷ ಹಿಡಿದ್ರೂ ಇವತ್ತಿಗೂ ಬಸವಣ್ಣನವರನ್ನ ನಾವು ಏನ್ ತಿಳ್ಕೊಂಡಿದ್ದೇವೆ ಅಂದ್ರೆ, 4 ಕಾಲು 2 ಎತ್ತು 2 ಕೋಡು ಒಂದು ಬಾಲ ಅಂತ ತಿಳ್ಕೊಂಡಿದ್ವಿ. ಇವತ್ತಿಗೂ ಬಸವ ಜಯಂತಿ ಬಂತಂದ್ರೆ ಎತ್ತಿನ ಮೆರವಣಿಗೆ. ಒಬ್ಬ ಬಸವಣ್ಣ ಸಮಾಜ ಸುಧಾರಕ ಅಂತ ಅರಿವಿನ ಪ್ರಜ್ಞೆ ಬರಬೇಕಾದ್ರೆ ಇಷ್ಟು ದಿನ ಹಿಡಿತು ನಮಗೆ. ಸ್ವಾಮಿ, ಹೇಗೆ ಬಸವ ಜಯಂತಿಯನ್ನು ಯಾರು ಮಾಡಿದ್ರು ಅಂತ ತಿಳಿದುಕೊಂಡ್ರಿ ನೀವು? ಈ ನಾಡಿನಲ್ಲಿ ಇರ್ತಕ್ಕಂಥ ಮಠಾಧೀಶರಲ್ಲೆಲ್ಲರೂ ಪ್ರಶ್ನೆ ಹಾಕಿಕೊಳ್ಳಬೇಕು. ಈ ನಾಡಿನಲ್ಲಿರ್ತಕ್ಕಂಥ ಪ್ರಜ್ಞಾವಂತರು ಜನರು ಪ್ರಶ್ನೆ ಹಾಕಿಕೊಳ್ಳಬೇಕು. ಈ ನಾಡಿನಲ್ಲಿರ್ತಕ್ಕಂಥ ಪ್ರಗತಿಪರ ರೈತರು ಪ್ರಜ್ಞೆಯನ್ನು ಹಾಕಿಕೊಳ್ಳಬೇಕು. ಈ ನಾಡಿನಲ್ಲಿರ್ತಕ್ಕಂಥ ವಿದ್ಯಾವಂತರು ಪ್ರಶ್ನೆ ಹಾಕಿಕೊಳ್ಳಬೇಕು. ಸ್ವಾಮಿ, ಬಸವ ಜಯಂತಿಯನ್ನು ಮಾಡಿದವರು ಕರ್ನಾಟಕದ ಎಲ್ಲ ಮಠಾಧೀಶರಲ್ಲ, ರಾಜಕಾರಣಿಗಳಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಪಂಡಿತರಲ್ಲ, ಜ್ಯೋತಿಷ್ಯರಲ್ಲ, ಈ ನಾಡಿನಲ್ಲಿ ಹುಟ್ಟಿದಂಥ ಒಬ್ಬ, ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಾನು, ದಾಸಿಯ ಪುತ್ರನಾಗಿ ಹುಟ್ಟಿರ್ತಕ್ಕಂಥ ಹರಡೆಕ್ಕರ್ ಮಂಜಪ್ಪನವರು ಈ ದೇಶದೊಳಗೆ ಮೊಟ್ಟ ಮೊದಲಿಗೆ ಬಸವ ಜಯಂತಿಯನ್ನು ಕೊಡ್ತಾರೆ. ಇದೇ ನಾಡಿನವರು, ಸಿರಿಸಿಯವರವರು, ಹರಡೆಕ್ಕರ್ ಮಂಜಪ್ಪನವರು. ತಾಯಿ ಇದ್ರು, ತಂದೆ ಯಾರು ಅಂತ ಗೊತ್ತಿರಲಿಲ್ಲ, ಟೀಚರ್ ಆಗಿದ್ರು. ನೀವು ಅರ್ಥ ಮಾಡ್ಕೊಳ್ಬೇಕು ಈ ಸಮಾಜದಲ್ಲಿ ಎಂತೆಂಥವ್ರು ಹುಟ್ಟಿ ಹೋಗಿದ್ದಾರೆ ಅಂತ, ಎಂತೆಂಥವ್ರು ಏನೇನು ಕೆಲಸ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಸಂದರ್ಭದಲ್ಲಿ ಅವರಿಗೆ ಒಂದು ವಚನದ ಸಾಲು ಸಿಗ್ತದೆ, ಬಸವಣ್ಣರ ವಚನ. ದಾಸಿಯ ಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ ಶಿವದೀಕ್ಷೆ ಪಡೆದ ನಂತರ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದೇ ಯೋಗ್ಯ ಅನ್ನತಕ್ಕಂಥ ವಚನದ ಸಾಲು ಸಿಗ್ತದೆ. ಅದನ್ನು ತೆಗೆದುಕೊಂಡು ಹರಡೆಕ್ಕರ್ ಮಂಜಪ್ಪನವರು ಚಿತ್ರದುರ್ಗದ ಜಯದೇವ ಜಗದ್ಗುರುಳ ಹತ್ರ ಹೋಗ್ತಾರೆ. ನಾನು ದಾಸಿಪುತ್ರನಿದ್ದೇನೆ, ನನಗೆ ನ್ಯಾಯ ಕೊಡಿ ಈ ಸಮಾಜದಲ್ಲಿ ಅಂತ ಕೇಳ್ತಾರೆ. ಆ ವಚನವನ್ನು ಓದಿರ್ತಕ್ಕಂಥ ಮುರುಘರಾಜೇಂದ್ರ ಶ್ರೀಗಳು ಅತಿನೀಯ ಶಿವಯೋಗಿಗಳ ಹತ್ರ ಕಳಿಸ್ತಾರೆ. ಅತಿನೀಯ ಶಿವಯೋಗಿಗಳು ದೀಕ್ಷೆ ಕೊಡ್ತಾರೆ, ಕೊಟ್ಟು ಹೇಳ್ತಾರೆ, ದೀಕ್ಷೆ ಕೊಡ್ತೀನಿ, ಜಗದ್ಗುರುಗಳ ಅಪ್ಪಣೆ ಆಗಿದೆ, ಆದರೆ ಬೆಳಗ್ಗೆ ಸೂರ್ಯೋದಯ ಆಗುವ ಪೂರ್ವದಲ್ಲಿ ನೀನು ಊರು ಬಿಡಬೇಕು, ಇಲ್ಲ ಅಂತಂದ್ರೆ ಮತೀಯವಾದಿ ಲಿಂಗಾಯಿತರು ನನ್ನನ್ನು ಮಠ ಬಿಡಿಸ್ತಾರೆ ಅಂತ. ಸ್ವಾಮಿ, ಪ್ರಶ್ನೆ ಹಾಕಿಕೊಳ್ಬೇಕು ನಾವೆಲ್ಲರೂ. ರಾತ್ರಿ ಹೊರಟು ಬಿಡ್ತಾರೆ ಹರಡೆಕ್ಕರ್ ಮಂಜಪ್ಪನವರು, ಕರ್ನಾಟಕದ ಗಾಂಧಿಯವರು, ಇದೇ ಶಿಸ್ತಿ ಭಾಗದವರವರು. ಇಂತಹ ಹರಡೆಕ್ಕರ್ ಮಂಜಪ್ಪನವರು ಈ ನಾಡಿನೊಳಗಡೆ ಬಸವ ಜಯಂತಿಯನ್ನು ತಂದ್ರು. 1924ನೇ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆದಾಗ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಕಡೆಯಲ್ಲಿ ತಿರುಗಾಡಿ ನೋಡ್ತಾರೆ ಗಾಂಧೀಜಿಯವರು. ಊಟದ ವ್ಯವಸ್ಥೆ 23 ಅಧಿವೇಶನದಲ್ಲಿ ಹೆಚ್ಚು ಕಡಿಮೆ ಆಗಿರ್ತದೆ. 24ನೇ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರಸಾದದ ನಿಲಯಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಹುಡುಗರನ್ನು ನೋಡಿ ಇಷ್ಟು ಶಿಸ್ತಿನ ಪ್ರಸಾದ ಮಾಡ್ತಿರ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ಹರಡೆಕ್ಕರ್ ಮಂಜಪ್ಪನವರನ್ನ ಪರಿಚಯ ಮಾಡಿಸ್ತಾರೆ. ಹರಡೆಕ್ಕರ್ ಮಂಜಪ್ಪನವರು ಪರಿಚಯ ಆದ ನಂತರ ಹರಡೆಕ್ಕರ್ ಮಂಜಪ್ಪನವರಿಗೆ ಗಾಂಧೀಜಿ ಕೇಳ್ತಾರೆ, ಇದನ್ನೆಲ್ಲ ಹೇಗೆ ಮಾಡಿದೆ ಅಂತ. ನಮ್ಮಂಥವರಾಗಿದ್ರೆ ನಾವೇ ಮಾಡ್ದು ಅಂತ ಹೇಳ್ತಿದ್ದು. ಆದರೆ ಹರಡೆಕ್ಕರ್ ಮಂಜಪ್ಪನವರು ಹೇಳಿದ್ರು, ಇಲ್ಲ, ಈ ಒಂದು ದಾಸೋಹದ ವ್ಯವಸ್ಥೆ 12ನೇ ಶತಮಾನದಲ್ಲಿ ಆಗಿ ಹೋದಂಥ ಬಸವಣ್ಣನವರ ಕಾಯಕ ತತ್ವ ಅಸ್ಪೃಶ್ಯತೆ ನಿವಾರಣೆಯ ಬಗ್ಗೆ ಗಾಂಧೀಜಿಗೆ ಅರಿವನ್ನು ಮೂಡಿಸ್ತಾರೆ. ಅವತ್ತಿನ ಭಾಷಣದಲ್ಲಿ ಗಾಂಧೀಜಿಯವರು ಮಾತನಾಡ್ತಾರೆ, ನಾನು ಬಸವಣ್ಣನ ಬೀದಿಯಲ್ಲಿ ನಡೆದು ಬರುತ್ತಿದ್ದೆ, ಬಸವಣ್ಣನವರು ಸಿದ್ಧಪುರುಷರಾಗಿದ್ದರು, ನಾನು ಸಾಧಕನಾಗಿದ್ದೆ, ಬಸವೇಶ್ವರರು ಆಚರಿಸಿದ ಉಪದೇಶಿಸಿದ ತತ್ವಗಳನ್ನು ಅನುಷ್ಠಾನಕ್ಕೆ ತಂದಿದೆಯಾದರೆ, ಕಾಯಕ ತತ್ವ ಅಸ್ಪೃಶ್ಯತೆ ನಿವಾರಣೆಯನ್ನು ಅನುಷ್ಠಾನಕ್ಕೆ ತಂದಿದೆಯಾದರೆ ಭಾರತವನೇಕೆ ಇಡೀ ಜಗತ್ತನ್ನೇ ಉದ್ಧಾರ ಮಾಡಬಲ್ಲರು ಅನ್ನತಕ್ಕಂಥ ಮಾತನ್ನು ಗಾಂಧೀಜಿಯವರು ಅವತ್ತು ಹೇಳಿ ಹೋಗ್ತಾರೆ. ಯಾಕೆ ಹರಡೆಕ್ಕರ್ ಮಂಜಪ್ಪನವರನ್ನು ನೆನೆಸಬೇಕು ನಾವು? ಯಾಕೆ ಹರಡೆಕ್ಕರ್ ಮಂಜಪ್ಪನವರನ್ನು ನೆನೆಸಬೇಕು? ಸರ್ಕಾರ ಇನ್ನೂ ಅವರ ಕಡೆಗೆ ಗಮನ ಕೊಟ್ಟಿಲ್ಲ. ಪ್ರಜ್ಞಾವಂತರಿದ್ರೆ ಸ್ವಲ್ಪ ವಿಚಾರದಲ್ಲಿ ಬನ್ನಿ ಹರಡೆಕ್ಕರ್ ಮಂಜಪ್ಪನವರ ಕಡೆ. ಬಹಳ ದೊಡ್ಡ ಕೆಲಸ ಆಗಬೇಕು.
ದಾವಣಗೆರೆಯಲ್ಲಿ ಜಯ ಮುತ್ತುಂಜಯ ಸ್ವಾಮಿಗಳ ಜೊತೆಯಲ್ಲಿ ಸೇರಿ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದ್ರು. 100 ವರ್ಷದ ಹಿಂದೆ ಅಲ್ಲಿವರೆಗೆ ಬಸವಣ್ಣ ಎತ್ತು ಕೋಡು ನಮ್ಮಂಥ ಸ್ವಾಮಿಗಳು ಎತ್ತಿನ ಮೆರವಣಿಗೆನೇ ಮಾಡಿಸ್ತು, ಮೆರವಣಿಗೆ ಅಲ್ಲಿಗೆ ಬಂದು ನಿಲ್ತು. ಪ್ರಜ್ಞಾವಂತ ಜನರೇ, ನಾನಲ್ಲಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ, ಬಸವಣ್ಣನವರನ್ನು ಈ ಸಮಾಜದಲ್ಲಿ ನಂಬಲೇಬೇಕು ನಾವು. ಬಸವಣ್ಣನವರ ವಿಚಾರಧಾರೆಗಳನ್ನು ಇವತ್ತು ಪ್ರಸ್ತುತ ದಿನಮಾನ ಕಾಲದಲ್ಲಿ ಪ್ರಚಾರ ಮಾಡಲೇಬೇಕು. ಬಸವಣ್ಣನವರನ್ನ ಒಪ್ಪಿ ಇವತ್ತು ನಾವೆಲ್ಲರೂ ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡಲೇಬೇಕು. ಬಸವಣ್ಣ ಲಿಂಗಾಯತರ ಸ್ವತ್ತಲ್ಲ, ಬಸವಣ್ಣ ಲಿಂಗಾಯತರ ಸ್ವತ್ತಲ್ಲ, ಬಸವಣ್ಣ ಕರ್ನಾಟಕದ ಸ್ವತ್ತಲ್ಲ, ಬಸವಣ್ಣ ಕರ್ನಾಟಕದ ಸ್ವತ್ತಲ್ಲ, ಲಿಂಗಾಯತರ ಸ್ವತ್ತಲ್ಲ. ಇವತ್ತು ತೇಮ್ಸ್ ನದಿಯ ದಡದಲ್ಲಿ ಬಸವಣ್ಣನವರ ಮೂರ್ತಿ ಇಡ್ತಾರಂತಂದ್ರೆ, ಸೂರ್ಯ ಮುಳುಗದ ಸಾಮ್ರಾಜ್ಯ ಇವತ್ತು ಬಸವಣ್ಣನವರ ಮೂರ್ತಿ ಇಡ್ತಾರಂತಂದ್ರೆ ಅವರೇನು ಅವಿದ್ಯಾವಂತರಲ್ಲ, ಬುದ್ಧಿವಂತರು. ಅಂತಹ ಸ್ಥಳದಲ್ಲಿ ಬಸವಣ್ಣ ಹೋಗಿ ನಿಲ್ತಾನೆ ಅಂತಂದ್ರೆ, ಸ್ವಾಮಿ ಬುದ್ಧ ರಾಜನಾಗಿದ್ದಂಥವರು, ಬುದ್ಧ ರಾಜನಾಗಿ ಕ್ಷತ್ರಿಯನಾಗಿ ತನ್ನ ರಾಜಪರಂಪರೆಯ ಮೇಲೆ ಧರ್ಮವನ್ನು ಸ್ಥಾಪನೆ ಮಾಡಿದವರು, ಮಹಾವೀರ ತನ್ನ ರಾಜಪರಂಪರೆ ಮೇಲೆ ಧರ್ಮವನ್ನು ಸ್ಥಾಪನೆ ಮಾಡಿದವರು, ನಿಜಗುಣ ಶಿವಯೋಗಿಗಳು ರಾಜರಾಗಿದ್ದುಕೊಂಡು ಆಧ್ಯಾತ್ಮವನ್ನು ಹೇಳಿದವರು. ಆದರೆ ಒಂದು ಕೆಳವರ್ಗದ ಮನೆತನದಲ್ಲಿ ಹುಟ್ಟಿ ಕರ್ಣಿಕನಾಗಿ ದಂಡನಾಯಕನಾಗಿ ಪ್ರಧಾನಮಂತ್ರಿಯಾಗಿ 770 ಜನ ಅಮರಗಣಗಳನ್ನು ತೆಗೆದುಕೊಂಡು, 196,000 ಜನ ಫಾಲೋವರ್ಸ್ಗಳನ್ನು ತೆಗೆದುಕೊಂಡು, 330 ಜನ ವಚನಕಾರರನ್ನು ತೆಗೆದುಕೊಂಡು, 63 ಜನ ಹೆಣ್ಣು ಮಕ್ಕಳ ವಚನಕಾರ್ತಿಯರನ್ನು ಮಾಡಿ, 33 ಜನ ವಚನಕಾರ್ತಿಯರನ್ನಾಗಿ ಮಾಡಿ, ಪ್ರಭು ಪರಂಪರೆ ಇರುವಾಗ, ಪ್ರಭು ಪರಂಪರೆ ಇರುವಾಗ, ಬಿಜ್ಜಳನ ಪ್ರಭು ಪರಂಪರೆ ಇರುವಾಗ ಪ್ರಜಾಪ್ರಭುತ್ವದ ಶರಣ ಧರ್ಮವನ್ನು ತಂದಂತ ಏಕೈಕ ಯುಗ ಪುರುಷ ಬಸವಣ್ಣ ಅನ್ನತಕ್ಕಂಥದನ್ನ ಮರಿಬಾರದು. ಜಗತ್ತಿನಲ್ಲಿ ಎಂತಹ ವ್ಯವಸ್ಥೆ ಅನ್ನತಕ್ಕಂಥದನ್ನ ಕಾಣಬೇಕು. ಬಸವಣ್ಣನವರನ್ನ ಎಲ್ಲೋ ಒಂದು ಕಡೆ ಹೈಜೆಕ್ ಮಾಡಿಬಿಟ್ಟು ನಾವು ಧಾರ್ಮಿಕ ಮುಖಂಡರಾಗಿ, ಎಂತಹ ಸಮಾಜವಾದಿ, ಎಂತಹ ವ್ಯವಸ್ಥಾಪಕ, ಎಂತಹ ಚಿಂತಕ ಕರ್ನಾಟಕದೊಳಗೆ ಬಸವಣ್ಣ, ಎಂತಹ ವ್ಯವಸ್ಥೆ. ಅದಕ್ಕಾಗಿ ಜೆ ಎಸ್ ರುದ್ರಪ್ಪನವರು ಬರೆದ್ರು ಬಸವಣ್ಣನವರ ಬಗ್ಗೆ, ಇರಬಹುದು ನಿನಗಿಂತ ದೊಡ್ಡವರು ಮೇಲೇರಿ ಬಯಲಾದವರು, ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು, ಇರಬಹುದು ನಿನಗಿಂತ ದೊಡ್ಡ ಯುಗ ಪುರುಷರು, ಇರಬಹುದು ನಿನಗಿಂತ ದೊಡ್ಡ ಅನುಭಾವಿಗಳು, ಇರಬಹುದು ನಿನಗಿಂತ ದೊಡ್ಡ ವಚನ ಸಾಹಿತ್ಯ ನಿರ್ಮಾಪಕರು. ಆದರೆ ಆದರೆ ಇರಲಾರನೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ತಿದ್ದಿಕೊಂಡವ. ಇಸ್ ದ ಬಸವಣ್ಣ. ಅವರು ಬಸವಣ್ಣ ಸ್ವಾಮಿ, ಏನು ನೀವು ಮಾಡ್ತೀರಿ, ಯಾವ ಬಿಜೆಪಿ ಸರ್ಕಾರ ಏನು ಮಾಡ್ತೀರಿ, ಕಾಂಗ್ರೆಸ್ ಏನು ಮಾಡ್ತೀರಿ, JDS ಏನು ಮಾಡ್ತೀರಿ, ಏನು ನಿಮ್ಮ ಪ್ರಣಾಳಿಕೆ ನಿಮ್ಮದು, ಏನು 70 ವರ್ಷದ ದೇಶ ನಿಮ್ಮದು, ಏನು ಮಾಡಲಿಕ್ಕೆ ಸಾಧ್ಯ ಇದೆ ನಿಮ್ಮ ಕೈಯಲ್ಲಿ? ಕಲ್ಯಾಣದ ಕಳಚೂರ್ಯರ ಕಾಲದಲ್ಲಿ 12,000 ಜನ ವೇಶ್ಯರನ್ನು ಶರಣೆಯರನ್ನಾಗಿ ಮಾಡಿದ ಆತ ನಮ್ಮ ಸಂಗನ ಬಸವಣ್ಣ. 12,000 ಜನ ವೇಶ್ಯರು, ಹರಿಹರ ತನ್ನ ರಗಳೆಯಲ್ಲಿ ಬರೀತಾನೆ, 12,000 ಜನ ಪುಣ್ಯಾಂಗರನ್ನಾಗಿ ಮಾಡಿದ ಆತ ನಮ್ಮ ಸಂಗನ ಬಸವಣ್ಣ. ಪಾಷಂಡಿ ಭೂಮಿಯುಳ್ ಶಿವಭತ್ಯಂ ಆರಂಭಿಸಿ ಪ್ರತ್ಯಕ್ಷಂ ಬೆಳೆದು ಸರ್ವ ಫಲಂಗಳಂ ಸುಫಲ ಮಾಡಲೆಂದು ಬಂದ ಆತ ನಮ್ಮ ಸಂಗನ ಬಸವಣ್ಣ. ನಾನು ಮೊನ್ನೆ ದಲಿತ ಸಮುದಾಯದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಖರ್ಗೆಯವರು ಬಂದಿದ್ರು, ಬೇಕಾದಷ್ಟು ಜನ ಬಂದಿದ್ರು. ಮೊನ್ನೆ ಒಂದು 8th ದಿವಸದ ಹಿಂದೆ ನಾನು ಅಲ್ಲಿ ಒಂದು ಭಾಷಣವನ್ನು ಮಾಡುವಾಗ ಎಲ್ಲ ದಲಿತ ಸಮುದಾಯದವರಿಗೆ, ನಾನು ಯಾವತ್ತೂ ಎಲ್ಲ ಸಮುದಾಯದವರಿಗೆ ಇರ್ತೇನೆ, ಆ ಸಂದರ್ಭದಲ್ಲಿ ಅವರಿಗೆ ಒಂದು ಮಾತನ್ನು ಹೇಳಿದೆ, ನೀವೆಲ್ಲರೂ ಸಹ ಅಂಬೇಡ್ಕರ್ ದಲಿತವಾದಿಗಳಲ್ಲ, ಕೇವಲ ಕರ್ನಾಟಕ ಈ ದೇಶದ ಅಂಬೇಡ್ಕರ್ ಕೊಟ್ಟಿರುವ ಮೀಸಲಾತಿ ದಲಿತರಾಗ್ತಾ ಇದ್ದೀರಿ, ಹೋರಾಟ ಕಡಿಮೆ ಆಗ್ತಾ ಇದೆ ನಿಮ್ಮಲ್ಲಿ, ಹೋರಾಟದ ಮನೋಭಾವನೆ ಕಡಿಮೆ ಆಗ್ತಾ ಇದೆ. ಸ್ವಾಮಿ ತಿಳಿದುಕೊಳ್ಳಬೇಕು, ಈ ನಾಡಿನಲ್ಲಿ ಬಸವಣ್ಣ ಎದಕ್ಕಾಗಿ ಬಂದರು? ಅಂಬೇಡ್ಕರ್ ಅವರು ದಲಿತ ಸಮಾಜದಲ್ಲಿ ಹುಟ್ಟಿ ದಲಿತರ ನೋವನ್ನ ಕಂಡು ದಲಿತರನ್ನು ಉದ್ಧಾರ ಮಾಡಿರುವ ಅಂಬೇಡ್ಕರ್ ಬಹಳ ದೊಡ್ಡವರು. ಆದರೆ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿ ದಲಿತರ ನೋವನ್ನ ಕಂಡು ಮಾದಾರ ಚೆನ್ನಯ್ಯನ ಮಗ ನಾನು ಅಂತ ಹೇಳಿರ್ತಕ್ಕಂಥ ಬಸವಣ್ಣ ಎಷ್ಟು ದೊಡ್ಡವನು ಅನ್ನತಕ್ಕಂಥದನ್ನು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ನಾಡಿನೊಳಗೆ. ಅವಟ್ಟು ಬಸವೇಶ್ವರ ಏನು, ಬಸವಣ್ಣ ಅಂದ್ರೆ ಯಾರು? ಇವತ್ತು ಹೆಜ್ಜೆ ಹೆಜ್ಜೆಗೆ ಪ್ರಚಾರ ಆಗಬೇಕು. ನಮ್ಮ ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ನಮ್ಮ ಪಾದಪೂಜೆಗಳಿಗಾಗಿ, ನಮ್ಮ ನಮ್ಮ ಮೇಲುಕೀಳುಗಾಗಿ, ನಮ್ಮ ಅಂತಸ್ತುಗಳಿಗಾಗಿ, ನಮ್ಮ ಚೇರುಗಳ ಬಡದಾಟಕ್ಕಾಗಿ, ಕೀಳರಿಮೆ ಮೇಲರಿಮೆಗಳಿಗಾಗಿ ಏನು ಸ್ವಾಮಿ? ಇದು ಬಸವಣ್ಣನವರ ನಾಡ ಆಗುತ್ತ? ಇದು ವಿಚಾರ ಮಾಡಿರಿ, ಎಂತವ ಬಸವಣ್ಣ. ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿದಂತಹ, ಬನವಾಸಿಯಲ್ಲಿ ಬಂದಂತಹ, ನಟುವರ ಜಾತಿಯಲ್ಲಿ ಹುಟ್ಟಿದಂತಹ ಪ್ರಭುದೇವರನ್ನು ಶೂನ್ಯ ಪೀಠ ಮಾಡುವುದು, ಇದೇ ನಾಡಿನಲ್ಲಿ ಹುಟ್ಟಿ ಬಂದಂತಹ ಅಕ್ಕಮಹಾದೇವಿಯನ್ನು ಸಮಾನತೆಯಿಂದ ನೋಡುವುದು, ಇದೇ ನಾಡಿನಿಂದ ಬಂದಂತಹ ಕಸಗುಡಿಸುವಂತ ಸತ್ಯಕ್ಕ, 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಇದೇ ಜಾಗದಿಂದ ಹೊರಟಂತ ಸತ್ಯಕ್ಕ, ಅಲ್ಲಿ ವಚನವನ್ನು ಬರೆಯೋದು ದಲಿತ ಹೆಣ್ಣು ಮಗಳು,
ಅವಳು ಬರೆದಿರೋ ಒಂದು ವಚನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮ